ಎಲ್ಲರಿಗೂ ನಮಸ್ಕಾರ. ನಾನು ಬೀದರ್ ಜಿಲ್ಲೆ ಜಿಲ್ಲಾಧಿಕಾರಿ ಮಾತಾಡ್ತಾ ಇದ್ದೀನಿ. COVID-19 ವಿಶ್ವಪೂರ್ತಿ ಬರ್ತಾ ಇರುವುದು ತಮ್ಮೆಲ್ಲರಿಗೂ ಗೊತ್ತಿದೆ. ಈ ಕೋವಿಡ್ ಸಂದರ್ಭದಲ್ಲಿ ಮುಖ ಕವಚವನ್ನು, ಮಾಸ್ಕನ್ನು ಮತ್ತು ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವುದು ನಮ್ಮೆಲ್ಲರಿಗೂ ಬಹಳ ಅವಶ್ಯವಾಗಿರ್ತದೆ. ಇದರ ಬಗ್ಗೆ ಸಾಕಷ್ಟು ಮಾಧ್ಯಮಗಳ ಮೂಲಕ ಈ ಸಾಕಷ್ಟು ಬಾರಿ ನಿಮ್ಮೆಲ್ಲರಿಗೂ ತಿಳುವಳಿಕೆಯನ್ನು ನೀಡ್ತಾ ಇದೆ, ಸರ್ಕಾರ ನೀಡ್ತಾ ಇದೆ. ಈಗ ಇತ್ತೀಚೆಗೆ ಬೀದರ್ನಲ್ಲಿ ಬಹಳಷ್ಟು ಈ ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ನಿಮ್ಮೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುವುದು ಇಷ್ಟೇ, ದಯವಿಟ್ಟು ಎಲ್ಲರೂ ಕೂಡ ಅಟ್ಲೀಸ್ಟ್ ಹ್ಯಾಂಡ್ ಕರ್ಚಿಫನ್ನಾದರೂ ಮುಖದಲ್ಲಿ ಕವಚವನ್ನಾಗಿ ಕಟ್ಟಿಸ್ಕೋಬೇಕು. ಸ್ಯಾನಿಟೈಸರ್ ಮೂಲಕ ಕೈ ತೊಳೆಯಲಿಕ್ಕೆ ಅವಕಾಶ ಇಲ್ಲದೇ ಇರತಕ್ಕಂಥವರು ದಯವಿಟ್ಟು ಸೋಪ್ ಎಣ್ಣೆಯಿಂದ ಅಟ್ಲೀಸ್ಟ್ ಕೈಗಳನ್ನು ಕಾಳಕಾಳಕ್ಕೆ ತೊಳೆಯುವುದು ಮತ್ತು ಕನಿಷ್ಠ 2 ಮೀಟರ್ ಅಥವಾ 1 ಮೀಟರ್ ಅಥವಾ ಸ್ವಲ್ಪ ಆದರೂ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳುವಂಥ ಒಂದು ಕೆಲಸವನ್ನು ತಾವೆಲ್ಲರೂ ಕೂಡ ಸ್ವಯಂ ಪ್ರೇರಣೆಯಿಂದ ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಕೋರಿಕೊಳ್ತೀನಿ. ಸರ್ಕಾರದ ಕಾನೂನಿನ ಪ್ರಕಾರ ಮಾಸ್ಕ್ ಧರಿಸಲಾರದೆ ಇರ್ತಕ್ಕಂಥವ್ರಿಗೆ ನಗರ ಪ್ರದೇಶದಲ್ಲಿ 200 ರೂಪಾಯಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ 100 ರೂಪಾಯಿ ದಂಡವನ್ನು ಕೂಡ ವಿಧಿಸುವಂಥ ಕಾನೂನು ಬಂದಿರುವುದು ತಮ್ಮೆಲ್ಲರಿಗೂ ಗೊತ್ತಿದೆ. ದಯವಿಟ್ಟು ಯಾವುದೇ ಅಂಥ ಕಾನೂನಿನ ಕ್ರಮಕ್ಕೆ ಅವಕಾಶ ಕೊಡದೆ ತಾವೆಲ್ಲರೂ ಕೂಡ ಸ್ವಯಂ ಪ್ರೇರಿತದಿಂದ ತಮ್ಮ ಆರೋಗ್ಯವನ್ನು ಮತ್ತು ಈ ಸಮಾಜದ ಆರೋಗ್ಯವನ್ನು ರಕ್ಷಿಸುವಂಥ ಒಂದು ನಿಟ್ಟಿನಲ್ಲಿ ತಾವೆಲ್ಲರೂ ಸಹಕರಿಸಬೇಕಂತ ಈ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಧನ್ಯವಾದಗಳು.